हाय हेलो एल्लरिगू नमस्कार वीक्षकरे वेलकम बैक टू तेज कन्नड टीवी यूट्यूब चैनल बरी नोवुगळे तुंबिदंतह सर्जा हागू सुंदर राज कुटुंबदल्ली चिरु मत्ते मगुविन रूपदल्ली बंदु संतोषवन्न तंदिद्दारे ईगा एरडु कुटुंबगळु कूड बहळ खुशियागिद्दारे इदे समयदल्ली मेघनार मनेयल्ली मत्तोंदु शुभ कार्य जरुगलिदे हौदु मेघनार मनेयल्ली तोट्टिलु शास्त्र हागू नामकरण नडेयलिदे अंते ಹಾಗಾದ್ರೆ ಈ ಕಾರ್ಯ ಯಾವಾಗ ಅಂತೀರಾ ಎಲ್ಲವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಮೇಘನಾ ರಾಜರವರ ಜೀವನದಲ್ಲಿ ಯಾವಾಗಲೂ ಸಂತೋಷವೇ ತುಂಬಿರಲಿ ಅಂತ ನೀವು ಕೂಡ ಬಯಸೋದಾದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ನೀವಿನ್ನು ನಮ್ಮ ತೇಜ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಮರೆಯದೇ ಕ್ಲಿಕ್ ಮಾಡಿ ಹೌದು ನಮಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯವನ್ನ ನೋಡಿರ್ತೇವೆ ಕೆಲವರು ಮಗು ಜನಿಸಿದ 15 ದಿನಗಳ ಒಳಗೆ ನಾಮಕರಣವನ್ನ ಮಾಡಿದರೆ ಕೆಲವರು 9 ತಿಂಗಳು ಕೆಲವರು 3 ತಿಂಗಳಿಗೆ ನಾಮಕರಣ ಶಾಸ್ತ್ರವನ್ನ ಮಾಡುತ್ತಾರೆ ಆದರೆ 11 ತಿಂಗಳ ಸೂತಕ ಮುಗಿದ ನಂತರ ನಾಮಕರಣವನ್ನ ಮಾಡುವುದು ವಾಡಿಕೆ ಇದೀಗ 3 ತಿಂಗಳ ನಂತರ ನಾಮಕರಣವನ್ನ ಮಾಡುತ್ತೇವೆ ಎಂದಿದ್ದ ಸುಂದರರಾಜ್ ಅವರು 1 ತಿಂಗಳ ಒಳಗೆ ನಾಮಕರಣವನ್ನ ಮಾಡುತ್ತಿದ್ದಾರೆ ಅಂದ್ರೆ ನಾಳೆ ಗುರುವಾರ 12ನೇ ತಾರೀಕಿನಂದು ಮಗುವಿನ ತೊಟ್ಟಿಲ ಶಾಸ್ತ್ರ ಮತ್ತು ನಾಮಕರಣ ನಡೆಯಲಿದೆ ಅಂತೆ ಹಾಗಾದ್ರೆ ಅದನ್ನ ಯಾರು ಮಾಡುತ್ತಿದ್ದಾರೆ ಅಂತ ಗೊತ್ತಾ ಹೌದು ಅವರು ಬೇರಾರು ಅಲ್ಲ ಉತ್ತರ ಕರ್ನಾಟಕದ ಹಾವೇರಿಯ ಮಹಿಳಾ ಸಂಘದ ಹೆಣ್ಣು ಮಕ್ಕಳೆಲ್ಲ ಸೇರಿ ಮೇಘನಾರ ಮಗುವಿಗಾಗಿ ಬಣ್ಣ ಬಣ್ಣದ ಕಲಗಟಕಿ ತೊಟ್ಟಿಲನ್ನ ತಂದು ನಾಳೆ ಮೇಘನಾ ಮತ್ತು ಚಿರು ಅವರ ಮಗುವಿನ ತೊಟ್ಟಿಲ ಶಾಸ್ತ್ರವನ್ನ ಮಾಡಲಿದ್ದಾರಂತೆ ಹಾಗೂ ಅವರೆಲ್ಲರೂ ಸೇರಿ ಮಗುವಿಗೆ ಒಂದು ಮುದ್ದಾದ ಹೆಸರನ್ನು ಕೂಡ ಇಡಲಿದ್ದಾರಂತೆ ಇದಕ್ಕೆ ಸುಂದರರಾಜ್ ಫ್ಯಾಮಿಲಿ ಒಪ್ಪಿಗೆ ನೀಡಿದ್ದು ನಿಮ್ಮ ಕುಟುಂಬದವರೆಲ್ಲ ಮತ್ತು ಮಕ್ಕಳನ್ನ ಜೊತೆಗೆ ಕರೆ ತನ್ನಿ ಎಂದು ತಿಳಿಸಿದ್ದಾರೆ ಅವರೆಲ್ಲ ಸೇರಿ ಮಗುವಿಗೆ ಯಾವ ಹೆಸರನ್ನ ಇಡಲಿದ್ದಾರೆ ಎಂಬುದೇ ಎಲ್ಲರ ಕುತೂಹಲವಾಗಿದೆ ತನ್ನ ಪತಿಯನ್ನ ಕಳೆದುಕೊಂಡಿರುವ ಮೇಘನಾ ಅವರ ಜೊತೆ ನಿಂತು ನಾವಿದ್ದೇವೆ ಧೈರ್ಯವಾಗಿರಿ ಎನ್ನುವ ಉತ್ತರ ಕರ್ನಾಟಕದ ಮಹಿಳೆಯರ ಒಳ್ಳೆಯ ಮನಸಿಗೆ ಒಂದು ಸೆಲ್ಯೂಟ್ ಅನ್ನು ಹೇಳಲೇಬೇಕಲ್ವಾ ಇವರ ಈ ಕಾರ್ಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನು ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್